ಶಿವರಾಜ್ ಕುಮಾರ್ ಅಭಿನಯದ ಗೋಸ್ಟ್ ಯಶಸ್ವಿಯಾಗಿ 25ನೇ ದಿನದತ್ತ ಸಾಗ್ತಾ ಇದೆ. ರಿಲೀಸ್ ಆಗಿ ಒಂದೇ ವಾರಕ್ಕೆ ಸಿನಿಮಾಗಳು ಥಿಯೇಟರ್ಗಳಿಂದ ಕಣ್ಮರೆಯಾಗುವ ಕಾಲದಲ್ಲಿ ಗೋಸ್ಟ್ ಇವತ್ತಿಗೂ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಲಿಯೋ ಎದುರು ಗೋಸ್ಟ್ ಬಂದಾಗ ಆರಂಭದಲ್ಲಿ ಲಿಯೋ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ ಗಳಿಕೆ ಕಂಡಿತ್ತು. ನಂತರ ಈ ಚಿತ್ರಕ್ಕೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದ ಕಾರಣ ಜನ ನಿಧಾನವಾಗಿ ಗೋಸ್ಟ್ ಸಿನಿಮಾ ಕಡೆ ಮುಖ ಮಾಡಿದ್ರು. ಅಬ್ಬರದ ಪ್ರಚಾರಕ್ಕಿಲ್ಲದೆ ಸೈಲೆಂಟ್ ಆಗಿ ಬಿಡುಗಡೆಯಾಗಿದ್ದ ಗೋಸ್ಟ್ ಲಿಯೋ ಚಿತ್ರದಷ್ಟು ಹಣ ಗಳಿಸದೆ ಹೋದ್ರೂ ಕೂಡ ಪ್ರೇಕ್ಷಕರನ್ನ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಗೆದ್ದಿದೆ. ಲಿಯೋ ಅಬ್ಬರದ ಪ್ರಚಾರ, 3 ಪಟ್ಟು ಟಿಕೆಟ್ ದರ ಮತ್ತು ಹೆಚ್ಚು ಸ್ಕ್ರೀನ್ಗಳು ಸಿಕ್ಕ ಕಾರಣ ಬಹುಬೇಗನೆ 100 ಕೋಟಿ ಕಲೆಕ್ಷನ್ ಮಾಡಿತ್ತು. ಆದರೆ ಅತಿಯಾದ ನಿರೀಕ್ಷೆಯನ್ನ ಇಟ್ಟುಕೊಂಡು ಹೋಗಿದ್ದ ಅಭಿಮಾನಿಗಳಿಗೆ ಈ ಸಿನಿಮಾ ನಿರಾಸೆ ಮೂಡಿಸಿತು. ಕಡಿಮೆ ಸಿನಿಮಾ ಮಂದಿರಗಳಲ್ಲೂ ಮತ್ತು ಸಾಮಾನ್ಯ ಟಿಕೆಟ್ ದರವಿದ್ದ ಕಾರಣ ಗೋಸ್ಟ್ ಹೆಚ್ಚು ಗಳಿಸಲು ಸಾಧ್ಯವಾಗಲಿಲ್ಲ. ಸಿನಿಮಾದ ಗುಣಮಟ್ಟಕ್ಕೆ ತಕ್ಕಂತೆ ಇನ್ನಷ್ಟು ಪ್ರಚಾರದೊಂದಿಗೆ ಹೆಚ್ಚು ಚಿತ್ರಮಂದಿರಗಳಲ್ಲಿ ಗೋಸ್ಟ್ ರಿಲೀಸ್ ಆಗಿದ್ರೆ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಕೂಡ ಮ್ಯಾಜಿಕ್ ಮಾಡಬಹುದಿತ್ತು. ರಿಲೀಸ್ ಆಗಿ 25 ದಿನ ಕಳೆದ ಬಂದರೂ ಕೂಡ ಗೋಸ್ಟ್ ಇವತ್ತಿಗೂ ತನ್ನ ಚಾಮ್ ಕಳೆದುಕೊಂಡಿಲ್ಲ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಗೋಸ್ಟ್ 2ರ ಹಿಂಟ್ ಕೊಟ್ಟಿರೋದು ಕೂಡ ಅಭಿಮಾನಿ ದೇವರುಗಳ ತಲೆಗೆ ಹುಳ ಬಿಟ್ಟಂತಾಗಿದೆ. ಗೋಸ್ಟ್ 2 ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದರೆ ಗೋಸ್ಟ್ 2 ನೀವು ಅಂದುಕೊಂಡಷ್ಟು ಬೇಗನೆ ತೆರೆಗೆ ಬರೋದಿಲ್ಲ. ನಿರ್ದೇಶಕ ಶ್ರೀನಿ ಬೇರೆಯದೇ ತಯಾರಿಕೆಯಲ್ಲಿದ್ದಾರೆ. ಗೋಸ್ಟ್ 2ಗೂ ಮೊದಲು ಬೀರ್ಬಲ್ 2 ಕೂಡ ಬರ್ತಾ ಇದೆ. ಜೊತೆಗೆ ಶಿವರಾಜ್ ಕುಮಾರ್ ಹೋಮ್ ಬ್ಯಾನರ್ನಲ್ಲೂ ಒಂದು ಸಿನಿಮಾ ಮಾಡುವ ಪ್ಲಾನ್ ನಡೀತಾ ಇದೆ. ಈಗಾಗಲೇ ಗೋಸ್ಟ್ ಅಂದಾಜು 30 ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನಲಾಗ್ತಾ ಇದ್ದು ಇದು ಈ ವರ್ಷದ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಎನ್ನಲಾಗ್ತಾ. ಗೋಸ್ಟ್ ನಿರ್ಮಾಪಕ ಸಂದೇಶ್ ನಾಗರಾಜ್ ಕೂಡ ಇದೇ ಮಾತನ್ನ ಹೇಳಿದ್ರು. ಗೋಸ್ಟ್ ಇದುವರೆಗೂ ಎಷ್ಟು ಗಳಿಸಿದೆ ಅನ್ನೋದನ್ನ ನಿರ್ಮಾಪಕರು ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ ಮೂವಿ. ಗೋಸ್ಟ್ ಮುಂದೆ ಎಲ್ಲ ಊಷ್ಟು ಡಾಕ್ಟರ್ ಶಿವರಾಜ್ ಕುಮಾರ್ ಈ ಏಜ್ ಅಲ್ಲೇ ಹಿಂಗ್ ಮಾಡಿದ್ದಾರೆ. ಸೂಪರ್ ಮೂವಿ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೈಟ್ 12 ಗಂಟೆಗೆ ಮತ್ತೆ ಬಂದಿದೀವಿ ನೋಡಕ್ಕೆ ಶಿವಣ್ಣನ. ಐ ಲವ್ ಶಿವಣ್ಣ. ಡೈಲಾಗು ಚೆನ್ನಾಗಿದೆ. ಸೊ ಒಂದೊಂದು ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಶಿವಣ್ಣ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಸೂಪರ್ ಆಗಿದೆ ಫಿಲಮ್. ಶಿವಣ್ಣ ಆಕ್ಟಿಂಗ್ ಸೂಪರ್ ಆಗಿದೆ. ನಾ ಹೆಂಗಾಗೆ ಇದ್ದಾರೆ 61 ಆದ್ರೂ ನಾ ಚಿರ ಯುವಕ. ಶಿವಣ್ಣ ಆಕ್ಟಿಂಗ್ ಸೂಪರ್ ಆಗಿದೆ. BGM ಅಂತ ಹೇಳ್ಬೋದು. ಯಾವ ಜೈಲರ್ ಇಲ್ಲ, ಯಾವ KGF ಇಲ್ಲ. ಅರ್ಜುನ್ ಚೆನ್ನೈ ಇಸ್ ಬ್ಯಾಕ್. BGM ಅಲ್ಟಿಮೇಟ್. ಅಲ್ಟಿಮೇಟ್ ಮ್ಯೂಸಿಕ್ ಗುರು. ಅಲ್ಟಿಮೇಟ್ ಮ್ಯೂಸಿಕ್, BGM ಎಲ್ಲ ಫುಲ್ ಸೂಪರ್ ಸರ್. ಸೂಪರ್ ಸೂಪರ್ ಮೂವಿ. ನಾನು ಶಿವರಾಜ್ ಕುಮಾರ್ನ ಸೇಮ್ ಆನಂದ್ ಪಿಕ್ಚರ್ ನಲ್ಲಿ ನೋಡ್ದಂಗ ಆಯ್ತು. ಸೂಪರ್ ಮೂವಿ, ವಂಡರ್ಫುಲ್ ಮೂವಿ. ಸೂಪರ್ ಆಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ 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 ಸರ್. ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ ಸರ್. ಒಂಥರ ಇಂಗ್ಲಿಷ್ ಫಿಲಮ್ ಥರ, ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಶಿವಣ್ಣ ಅಷ್ಟೇ, ಅಪ್ಪುವರ್ಗೆ ಅವ್ರ ಮೈ ಮೇಲೆ ಅಪ್ಪುವರ್ಗೆ ಬಂದಿದ್ದ ಥರ ಇದ್ದಾರೆ. ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಗೋಸ್ಟ್ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಇದೇ ಆಗ್ಬಿಡುತ್ತೆ ಬ್ಲಾಸ್ಟು ಸರ್. ಯಾಕೆಂದ್ರೆ ಯಾರ್ಗಾನ BP ಶುಗರು ಹಾರ್ಟ್ ಪೇಷಂಟ್ ಇದ್ರೆ ಮೊದಲೇ ಒಂದು ಟ್ಯಾಬ್ಲೆಟ್ ಹಾಕಿ ಬಂದ್ಬಿಡ್ರಿ. ಯಾಕಂದ್ರೆ ಶಿವಣ್ಣ ಥಿಯೇಟ್ರಲ್ಲಿ ಟಿಕಿಟ್ 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 ಅಂತ ಶೂಟ್ ಮಾಡ್ತಾ ಇದ್ರೆ ನನ್ನ ಮಗನ ನಮ್ಮ ಮದುವೆಯಲ್ಲಿ ಹಂಗೆ ಬ್ಲಾಸ್ಟ್ ಆಗ್ಬಿಡ್ಬೇಕು. ಆ ರೇಂಜಲ್ಲಿ ಐತೆ. ಏನ್ ಸರ್ ಸಿನಿಮಾ ಅದು, ಫಸ್ಟಿಂದ ಕೊನೆವರೆಗೂ ಒಂದು ಚೂರು ದುಡ್ಕ್ಬಿಡ್ಗಳಾಗ ಏನೈತೆ ಸಿನಿಮಾ ಸ್ಟೋರಿ ಅಂತ ಗೊತ್ತೇ ಆಗಲ್ಲ. ಕ್ಲೈಮ್ಯಾಕ್ಸ್ ಅವ್ರು ಕೊಡ್ತಾರೆ ಖುಷ್ಕಾ ಬಿರಿಯಾನಿನೇ, ಇನ್ನು ಖುಷ್ಕಾ ತಿಂದ ಬಿರಿಯಾನಿ ತಿಂದ ಗೊತ್ತೇ ಆಗಲ್ಲ. ಆ ರೇಂಜಲ್ಲಿ ಕೊಟ್ಟವ್ರೆ ದೇಶಕ್ಕೆ 3 ಬಣ್ಣ, ನಾಡಿಗೆ 2 ಬಣ್ಣ. ಕಬ್ಜಾನ ಪೈರ ಮಾಡಿದ್ರೆ ನಮ್ಮ ಶಿವಣ್ಣ. ಶಿವಣ್ಣ ಅಲ್ಲಿ ಆ ಕಬ್ಜಾ ಅಲ್ಲ, ಥಿಯೇಟರ್ ಕಬ್ಜಾ ಮಾಡ್ತವ್ರೆ. ಏನು ಆ ಗೋಲ್ಡ್ ಬಿಸಿ ಇಟ್ಕೊಂಡು ಒಂದು ಹೇಳ್ತೀನಿ ಸರ್, ಪೊಲೀಸರು ಬಂದು ಈ ಸಿನಿಮಾ ನೋಡಬೇಕು. ಯಾಕೆ ಗೊತ್ತಾ, ಪೊಲೀಸ್ಗೂ ಕ್ರಿಮಿನಲ್ಗೂ ಯಾರು ಜಾಸ್ತಿ ಬುದ್ಧಿವಂತ ಅನ್ನೋದೇ ಈ ಸಿನಿಮಾದ ತೋರಿಸೋರೆ. ಅದು ಮಾತ್ರ ಮಸ್ತಾಗೈತೆ. ಇನ್ನು ಡೈರೆಕ್ಷನ್ ಬಗ್ಗೆ ಹೇಳಬೇಕು, ನಮ್ಮ ಶ್ರೀನಿ ಸರ್ ಬೇರೆ ಲೆವೆಲ್ ಸರ್. ಬೀರ್ಬಲ್ ಒಡಮೇಲೆ ನೋಡ್ಬಿಟ್ಟಿದ್ವಿ ಅಂತಾರೆ, ಅದರ ಕಾಮ್ರೇಡೇ ಸೊಂಡ್ತಾರ. ಬಟ್ ಈ ಸಿನಿಮಾ ಮಾತ್ರ ಏನು ಕೊಟ್ಟವ್ರೆ ಸರ್, ಇದು ಕೋಲ ಸಿಗುತ್ತೆ ಚಿನ್ನದ ಗಣಿ. ಡೈರೆಕ್ಷನ್ ಮತ್ತೆ ಗೆದ್ಬಿಟ್ರು ನಮ್ಮ ಶ್ರೀನಿ. ಖರಾಬಾಗೈತೆ ಆ ಸಿನಿಮಾ ಮಾತ್ರ. ಒಂದು ಒಳ್ಳೆ ಮ್ಯೂಸಿಕ್, ಮ್ಯೂಸಿಕ್ ಬಗ್ಗೆ ಹೇಳ್ತೀನಿ ಸರ್. ಯಾರೊಬ್ರು ಹೇಳ್ತಾ ಇರೋ ತಮಿಳ್ ಇಂಡಸ್ಟ್ರಿಲಿ ಅನಿರುದ್ ಬಿಟ್ರೆ ಬೇರೆ ಯಾರು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿರೋ. ಕನ್ನಡದಲ್ಲಿ ಒಬ್ರು ಅವರಪ್ಪ, ಅವ್ರ ಹೆಸರು ಅರ್ಜುನ್ ಜನ್ಯಾ ಅಂತ. ಬಂದು ನೋಡು ಮ್ಯೂಸಿಕ್ ಹೆಂಗ್ ಕೊಟ್ಟಿರೋ ಗೊತ್ತಾ, ತರರಪ್ಪ ತರರ. ಅವೆಲ್ಲ ಬೇರೆ ಲೆವೆಲ್ ಆಗೈತೆ. ಒಂದು ಒಳ್ಳೆ ಸಿನಿಮಾ, ಎಲ್ಲ ಪೀಸ್ ಆಗಿ ಬಂದು ಕುತ್ಕೊಂಡು ನೋಡಿ. ದಸರಾ ಹಬ್ಬಕ್ಕೆ ಅಂತ ಸಕಲ ಕೊಟ್ಟವ್ರೆ ಅಲ್ಲಿ ಥಿಯೇಟರ್ಲ್ಲಿ. ಶಿವಣ್ಣ ಹಬ್ಬ ಮಾಡ್ತಾರೆ, ಆಚೆಕಡೆ ಫ್ಯಾನ್ಸ್ ಹಬ್ಬ ಮಾಡ್ತಾರೆ, ಒಡವೆಡು ದಸರಾ ಹಬ್ಬ ಮಾಡ್ತಾರೆ. ಖರಾಬಾಗೈತೆ. ಎಲ್ಲರೂ ಬಂದು ನೋಡಿ ಮುಟ್ಟು ನೋಡ್ಕೊಂಡು ಸರಿಯಾಗಿ ಕೊಟ್ಟರೆ ನಮ್ಮ ಶಿವಣ್ಣ. ಎಲ್ಲಡಿಗೆ ಬೇಕು ಸುಣ್ಣ, ಗೋಡೆಗೆ ಬಿಡ್ತಾರೆ ಬಣ್ಣ.
ಕನ್ನಡ ಇಂಡಸ್ಟ್ರಿಗೆ ಚಕ್ರವರ್ತಿ ಅಂದ್ರೆ ಅದೇ ನಮ್ಮ ಶಿವಣ್ಣ ಮಸ್ತ್ ಆಗೈತೆ ಸೂಪರ್ ಮೂವಿ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು